ನಮಸ್ಕರಿಸುತ್ತಾ ಕನ್ನಡ ಒಂದು ಸರಳ ಸುಂದರ ಹಾಗೂ ಸುಲಭಿತವಾದ ಭಾಷೆ. ಈ ಭಾಷೆಯಲ್ಲಿರ್ತಕ್ಕಂತಹ ವ್ಯಾಕರಣಾಂಶಗಳು ಸಹ ಅಷ್ಟೇ ಸರಳವಾಗಿರುತ್ತೆ. ನಾನು ನಿಮಗೆ ಭಾಷೆಯಲ್ಲಿ ಕಲಿಕೆಯಲ್ಲಿ ಸುಲಭ ಮಾಡಬೇಕು ಅಂತಕ್ಕಂತಹ ಒಂದು ಅಂಶದಿಂದಲೇ ವ್ಯಾಕರಣಾಂಶಗಳನ್ನು ಸರಳವಾಗಿ ಹೇಳ್ಕೊಡ್ತಕ್ಕಂತಹ ಅಂಶಗಳಿಗೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಹಿಂದಿನ ತರಗತಿಯಲ್ಲಿ ನಾನು ಸಂಧಿಗಳ ವಿಚಾರವಾಗಿ ಹೇಳ್ತಾ ಕನ್ನಡ ಸಂಧಿಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ. ಸಂಧಿ ಎಂದೇನು, ಸಂಧಿ ಕಾರ್ಯ ಎಂದೇನು, ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ, ಅವುಗಳ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೆ. ಈಗ ನಾನು ಇಂದು ನಾನು ಸಂಸ್ಕೃತ ಸಂಧಿಗಳ ಬಗ್ಗೆ ವಿವರಣೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಸಂಸ್ಕೃತ ಸಂಧಿಗಳನ್ನು ಏನು ಕಲಿಬೇಕು ಅಂದರೆ, ಕನ್ನಡದಲ್ಲಿ ಹೆಚ್ಚು ಸಂಸ್ಕೃತ ಪದಗಳನ್ನು ಬಳಸ್ತೀವಿ, ಹಾಗಾಗಿ ಆ ಪದಗಳನ್ನು ಬಿಡಿಸಿದಾಗ ಆ ಸಂಧಿ ಯಾವುದು ಅಂತ ಕಂಡುಹಿಡಿಯಬೇಕು ಅಂದಾಗ ನಾವು ಸಂಸ್ಕೃತ ಸಂಧಿಗಳನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಳುವ ಅವಶ್ಯಕತೆ ಹೆಚ್ಚಿದೆ ಕನ್ನಡ ವಿದ್ಯಾರ್ಥಿಗಳಿಗೆ, ಹಾಗಾಗಿ ಸಂಸ್ಕೃತ ಸಂಧಿಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಸಂಸ್ಕೃತ ಸಂಧಿಗಳಿಗೆ ಬಂದಾಗ ಏನು ಸರ್ ಸಂಸ್ಕೃತ ಸಂಧಿ ಅಂದರೆ ಏನು ಡೆಫಿನೇಷನ್ ಅಂತ ಏನಾದ್ರು ಕೇಳಿದ್ರೆ, ಸಂಸ್ಕೃತ ಪದಗಳನ್ನು ಬಿಡಿಸಿ ಬರೆದಾಗ ಆಗ್ತಕ್ಕಂಥದ್ದೇ ಸಂಸ್ಕೃತ ಸಂಧಿಗಳು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಡೆಫಿನೇಷನ್ ಏನಿರಲ್ಲ, ಕನ್ನಡ ಪದಗಳನ್ನು ಬಿಡಿಸ್ಬಾರ್ದೆ ಕನ್ನಡ ಸಂಧಿ, ಸಂಸ್ಕೃತ ಪದಗಳನ್ನು ಬಿಡಿಸ್ಬಾರ್ದೆ ಸಂಸ್ಕೃತ ಸಂಧಿ ಅಂತೇಳಿ ಕರಿತೇವೆ. ಸಂಧಿ ಅಂದ್ರೇನು ನಿನ್ನೆ ಹೇಳಿದ್ದೆ, ಹಾಗಾಗಿ ಅದನ್ನು ಮತ್ತೆ ನಾನು ಪುನರುಚ್ಚಾರ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಅಂಶಕ್ಕೆ ಬಂದಾಗ, ಸಂಸ್ಕೃತ ಅಂಶ ಸಂಧಿಗಳಲ್ಲಿ ಇನ್ನು ಒಳ ಅಂಶಕ್ಕೆ ಬಂದಾಗ ಪ್ರಧಾನವಾಗಿ ಎರಡು ಭಾಗಗಳಾಗಿ ಮಾಡ್ತೀವಿ. ಒಂದು ಸಂಸ್ಕೃತ ಸ್ವರ ಸಂಧಿ, ಇನ್ನೊಂದು ಸಂಸ್ಕೃತ ವ್ಯಂಜನ ಸಂಧಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು ಕೇವಲ ಸಂಸ್ಕೃತ ಸ್ವರ ಸಂಧಿಗಳನ್ನು ಮಾತ್ರ ಹೇಳ್ಕೊಡ್ತೀನಿ. ಏನಕ್ಕೆ ಅಂದರೆ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ನಾಲ್ಕು ವಿಧಗಳಿವೆ, ನಾಲ್ಕು ವಿಧಗಳನ್ನು ಇವತ್ತು ಹೇಳ್ಕೊಡ್ತೇನೆ. ಮುಂದಿನ ತರಗತಿಯಲ್ಲಿ ನಾನು ಸಂಸ್ಕೃತ ವ್ಯಂಜನ ಸಂಧಿಯನ್ನು ನಾನು ಹೇಳ್ಕೊಡ್ತೇನೆ. ಸಂಸ್ಕೃತ ಸ್ವರ ಸಂಧಿಗಳಿಗೆ ಬಂದಾಗ ಅವುಗಳ ವಿಧಗಳನ್ನು ಹೇಳೋದಕ್ಕಿಂತ ಮುಂಚೆ ಮೊದಲು ಸಂಸ್ಕೃತ ಸ್ವರ ಸಂಧಿ ಅಂದ್ರೆ ಏನು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಂಸ್ಕೃತ ಸ್ವರ ಸಂಧಿಗಳು ಅಂತ ಏನಕ್ಕೆ ಡಿವಿಷನ್ ಮಾಡಿದ್ದೀವಿ ಅಂದ್ರೆ, ಒಂದು ಪದವನ್ನು ಬಿಡಿಸ್ಬಾರ್ದಾಗ ಉತ್ತರ ಪದ ಪೂರ್ವ ಪದ ಎರಡು ಪದಗಳಿರ್ತವೆ. ಪೂರ್ವ ಪದದ ಅಂತ್ಯ ಅಕ್ಷರದಲ್ಲೂ ಸಹ ಸ್ವರಾಕ್ಷರ ಇರುತ್ತೆ, ಉತ್ತರ ಪದದ ಮೊದಲ ಅಕ್ಷರದಲ್ಲೂ ಸಹ ಸ್ವರಾಕ್ಷರಗಳಿರ್ತವೆ. ಅಲ್ಲಿ ಸಂಧಿ ಕ್ರಿಯೆ ನಡೆದು ಸಂಧಿ ಆದಾಗ ಅದನ್ನು ನಾವು ಸಂಸ್ಕೃತ ಸ್ವರ ಸಂಧಿಗಳು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ದೇವ ಪ್ಲಸ್ ಇಂದ್ರ ಕೂಡಿಸ್ಬಾರ್ದಾಗ ದೇವೇಂದ್ರ, ದೇವೇಂದ್ರ ಅನ್ನೋದು ಒಂದು ಸಂಧಿ ಪದ, ಅದನ್ನು ಬಿಡಿಸ್ಬಾರ್ದಾಗ ದೇವ ಪ್ಲಸ್ ಇಂದ್ರ. ದೇವ ಅಂದಾಗ ಲಾಸ್ಟಲ್ಲಿ ಆ ಸ್ವರಾಕ್ಷರ ಇದೆ, ಪೂರ್ವ ಪದದ ಅಂತ್ಯಾಕ್ಷರದಲ್ಲಿ ಆ ಸ್ವರಾಕ್ಷರ ಇದೆ, ಎರಡನೇ ಪದದ ಮೊದಲ ಅಕ್ಷರದಲ್ಲಿ ಈ ಸ್ವರಾಕ್ಷರ ಇದೆ. ಅಂದರೆ ಪೂರ್ವ ಪದದ ಅಂತ್ಯಾಕ್ಷರ, ಎರಡನೇ ಪದದ ಮೊದಲ ಅಕ್ಷರ, ಈ ಎರಡು ಸ್ವರಾಕ್ಷರಗಳಾಗಿರೋದ್ರಿಂದ ಇದನ್ನು ನಾವು ಸಂಸ್ಕೃತ ಸ್ವರ ಸಂಧಿಗಳಿಗೆ ಸೇರಿಸ್ತೀವಿ. ಇನ್ನು ಸಂಸ್ಕೃತ ಸ್ವರ ಸಂಧಿಯ ಅಂದ್ರೇನು ಅಂತ ತಿಳ್ಕೊಂಡು ಈಗ ಸಂಸ್ಕೃತ ಸ್ವರ ಸಂಧಿಗಳಿರ್ತಕ್ಕಂತಹ ಒಂದೊಂದೇ ವಿಧಗಳ ಪರಿಚಯವನ್ನು ಮಾಡ್ಕೊಂಡು ಹೋಗ್ತೀನಿ. ಮೊದಲನಾಗಿ ಸವರ್ಣ ದೀರ್ಘ ಸಂಧಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಅತ್ಯಂತ ಸರಳ ಮತ್ತು ಸುಲಭವಾಗಿರ್ತಕ್ಕಂತಹ ಸಂಧಿ. ಏನಕ್ಕೆ ಈ ಅಂಶವನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಪದದಲ್ಲಿಯೇ ಆ ಒಂದು ಸಂಧಿಯ ಡೆಫಿನೇಷನ್ ಇದೆ, ಸವರ್ಣ ದೀರ್ಘ ಸಂಧಿ. ಸ ಅಂದ್ರೆ ಸಜಾತಿ ಅಂತ, ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು ಅಂತ. ವರ್ಣ ಅಂದ್ರೆ ಅಕ್ಷರ, ಅಂದ್ರೆ ಒಂದೇ ಜಾತಿಯ ಅಕ್ಷರಗಳಿದ್ದು ದೀರ್ಘ ಅದೇ ಜಾತಿಯ ದೀರ್ಘ ಸ್ವರಾಕ್ಷರ ಆರಂಭವಾದ್ರೆ ಅದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಒಂದೆರಡು ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಆ ಒಂದು ಬಗ್ಗೆ ವಿಷಯದ ಬಗ್ಗೆ ಮನನ ಆಗುತ್ತೆ, ಅದರಲ್ಲಿರತಕ್ಕಂಥ ಸಮಸ್ಯೆಗಳ ಬಗ್ಗೆ ಇದ್ದಾರೆ. ಫಾರ್ ಎಕ್ಸಾಂಪಲ್, ಪದಾರ್ಥ ಒಂದು ಪದ ಬಿಡಿಸ್ಬಾರ್ದಾಗ ಪದ ಪ್ಲಸ್ ಅರ್ಥ. ಪದ ಅಂದಾಗ ಪದರ ಪದ ಪದ, ಅದರ ಅಂತ್ಯಾಕ್ಷರ ಆ ಇದೆ, ಬಿಡಿಸ್ಬಾರ್ದಾಗ ಎರಡನೇ ಉತ್ತರ ಪದದ ಮೊದಲ ಅಕ್ಷರನು ಸಹ ಆ ಇದೆ, ಕೂಡಿಸ್ಬಾರ್ದಾಗ ಅದು ದಾಳೆ ದ ಆಗಿದೆ, ಅಂದ್ರೆ ಪದಾರ್ಥ ಆಗಿದೆ. ಅಂದ್ರೆ ಆಕಾರದ ಮುಂದೆ ಆಕಾರ ಬಂದು ಅದೇ ಜಾತಿಯ ಇನ್ನೊಂದು ಅದೇ ಜಾತಿಯ ದೀರ್ಘ ಸ್ವರಾಕ್ಷರ ಆರಂಭವಾಗಿರೋದ್ರಿಂದ ಪದಾರ್ಥವನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನೊಂದ್ಸರಿ ಕ್ಲಿಯರ್ ಆಗಿ ಹೇಳ್ತೀವಿ ನೋಡಿ, ಅದೇ ಎಕ್ಸಾಂಪಲ್ ನ ಉತ್ತರ ಪದದ ಮೊದಲ ಅಕ್ಷರದಲ್ಲಿಯೂ ಅಂತ್ಯದಲ್ಲಿ ಆ ಇದೆ, ಎರಡನೇ ಪದದ ಮೊದಲ ಅಕ್ಷರದಲ್ಲಿಯೂ ಸಹ ಆ ಸ್ವರಾಕ್ಷರ ಇದೆ, ಕೂಡಿಸ್ಬಾರ್ದಾಗ ಆ ಅಂತಕ್ಕಂತಹ ದೀರ್ಘ ಸ್ವರಾಕ್ಷರ ಬಂದಿರೋದ್ರಿಂದ ಪದಾರ್ಥವನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಹಾಗೆ ಇನ್ನೊಂದು ಅಂಶಕ್ಕೆ ಹೋದಾಗ ಮಹಾತ್ಮ, ಮಹಾತ್ಮ ನೋಡಿ, ಮಹಾತ್ಮವನ್ನು ಬಿಡಿಸ್ಬರೀ, ಮಹ ಪ್ಲಸ್ ಆತ್ಮ. ಮಹ ಅಂದಾಗ ಮೊದಲ ಪದ, ಅದರ ಅಂತ್ಯ ಅಕ್ಷರದಲ್ಲಿ ಆ ಇದೆ, ಎರಡನೇ ಪದದ ಮೊದಲ ಅಕ್ಷರದಲ್ಲಿ ಆ ಇದೆ, ಆ ಯಾವ ಎರಡು ಇರ್ಬೋದು, ಆನಾದ್ರೂ ಇರ್ಬೋದು, ಅಂತಕ್ಕಂತಹ ದೀರ್ಘ ಸ್ವರಾಕ್ಷರ ಅನ್ನೋದು ಇರ್ಬೋದು. ಅದೇ ಕೂಡಿಸ್ಬಾರ್ದಾಗ ದೀರ್ಘ ಸ್ವರಾಕ್ಷರ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಹ ಅದರ ಆ ಇದೆ ಪ್ಲಸ್ ಆತ್ಮನಲ್ಲಿ ಎರಡನೇ ಆ ಇದೆ, ಕೂಡಿಸ್ಬಾರ್ದಾಗ ಅದು ಮಹಾತ್ಮ, ಅಂದ್ರೆ ದೀರ್ಘ ಸ್ವರಾಕ್ಷರ ಆ ಇರೋದ್ರಿಂದ ಮಹಾತ್ಮನೂ ಸಹ ನಾವು
ಸವರ್ಣ ಲಿಂಗ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಎರಡು ಎಕ್ಸಾಂಪಲ್ ನಾನು ಆ ಕಾಲದೇ ಹೇಳ್ಕೊಡ್ತೇನೆ. ಆ ಕಾಲ ಬಂದೇ ಸವರ್ಣ ಲಿಂಗ ಸಂಧಿ ಏನಲ್ಲ, ಇತರ ಅಕ್ಷರಗಳು ಸಡ್ಡತಿ ಅಕ್ಷರ ಬಂದು ಅದೇ ಜಾತಿಯ ದೀರ್ಘ ಅಕ್ಷರ ಬಂದ್ರೆ ಅದನ್ನು ಸಹ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅದಕ್ಕೆ ಇನ್ನೊಂದು ಅಂಶಕ್ಕೆ ಬಂದಾಗ ರವೀಂದ್ರ, ರವೀಂದ್ರ ಅನ್ನೋದು ಒಂದು ಪದ, ಅದನ್ನ ಬಿಡಿಸ್ಕೊಳ್ತಾಗ ರವಿ ಪ್ಲಸ್ ಇಂದ್ರ. ರವಿ ಎಂದಾಗ ಮೊದಲ ಪದದ ಅಂತ್ಯಾಕ್ಷರದಲ್ಲಿ ಇ ಇದೆ ಪ್ಲಸ್ ಇಂದ್ರ, ಎರಡನೇ ಪದದ ಮೊದಲ ಅಕ್ಷರ ಇ ಇದೆ, ಕೂಡಿಸ್ಕೊಳ್ತಾಗ ಅದೇ ಜಾತಿಯ ದೀರ್ಘ ಅಕ್ಷರ ಇ ಆಗಮವಾಗಿದೆ, ರವಿ ಪ್ಲಸ್ ಇಂದ್ರ ರವೀಂದ್ರ. ಸೊ ರವೀಂದ್ರನು ಸಹ ಸವರ್ಣ ದೀರ್ಘ ಸಂಧಿಗೆ ಒಂದು ಉದಾಹರಣೆ. ಇನ್ನು ಎರಡನೇ ಅಂಶಕ್ಕೆ ಇನ್ನೊಂದು ಉದಾಹರಣೆಗೆ ಬಂದಾಗ ಗಿರೀಶ ತವರ್ಣ, ಗಿರಿ ಪ್ಲಸ್ ಏಷ್ಯ. ಗಿರಿ ಮೊದಲನೇ ಪದದ ಅಂತ್ಯಕ್ಷರದಲ್ಲಿ ಇದೆ, ಎರಡನೇ ಪದದಲ್ಲಿಯೂ ಸಹ ಈ ದೀರ್ಘಾಕ್ಷರ ಇದೆ, ಕೂಡಿಸ್ಕೊಳ್ತಾಗ ಈ ದೀರ್ಘಾಕ್ಷರವೇ ಕಂಟಿನ್ಯೂ ಆಗಿದೆ. ಅಂದ್ರೆ ಆಕಾರದ ಮುಂದೆ ಆಕಾರನಾದ್ರೂ ಬರ್ಬೋದು, ಈ ಕಾಲದ ಮುಂದೆ ಈ ಕಾಲ ಬರುತ್ತೆ, ಅವರಿಗೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಇದರಿಂದ ಇನ್ನೊಂದು ಹೆಚ್ಚು ಬರೋದು ಉಕಾರಗಳಲ್ಲೂ ಸಹ ಬರುತ್ತೆ. ಫಾರ್ ಎಕ್ಸಾಂಪಲ್ ಗುರು ಉಪದೇಶ, ಗುರು ಪ್ಲಸ್ ಉಪದೇಶ. ಗುರು ಅಂದಾಗ ಮೊದಲ ಪದದ ಅಂತ್ಯಾಕ್ಷರದಲ್ಲಿ ಹೂ ಇದೆ, ಪ್ಲಸ್ ಉಪದೇಶ ಅಂದಾಗ ಎರಡನೇ ಪದದ ಮೊದಲ ಅಕ್ಷರ ಸಹ ಹೂ ಇದೆ, ಕೂಡ್ಸ್ ಬರೆದಾಗ ಗುರು ಉಪದೇಶ ಆಗುತ್ತೆ. ಅಂದ್ರೆ ಊಕಾರಗಳ ಮುಂದೆ ಊಕಾರ ಆದೇಶವಾಗಿ ಬಂದಾಗ ಅದನ್ನು ಸಹ ನಾವೇನಂತ ಕರಿತೀವಿ ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ನನಗ ಅನ್ಕೊಂಡ ಹಾಗೆ ನಿಮ್ಗೆ ಈ ಒಂದು ಅಂಶ ಅರ್ಥ ಆಗಿದೆ. ಸರಳವಾಗಿ ಸುಲಭವಾಗಿ ಅರ್ಥ ಮಾಡಿಸ್ಬೇಕಾದ್ರೆ ಸವರ್ಣ ದೀರ್ಘ ಸಂಧಿಗೆ ಈ ರೀತಿ ಹೇಳ್ತೀವಿ. ಯಾವ ರೀತಿ ಹೇಳ್ತೀವಿ ಅಂತ ಅಂದ್ರೆ ಬಿಡ್ಸ್ ಬರೆದಾಗ ಮೊದಲ ಪದದ ಅಂತ್ಯದಲ್ಲಿ ಎರಡನೇ ಪದದ ಮೊದಲ ಅಕ್ಷರದಲ್ಲಿ ಒಂದೇ ಜಾತಿಯ ಸ್ವರಾಕ್ಷರಗಳಿದ್ದು, ಅಂದ್ರೆ ಆ ಇದ್ರೆ ಅಥವಾ ಇ ಇದ್ರೆ ಅಥವಾ ಉ ಇದ್ರೆ 90 ಭಾಗ ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಅಂತ ಹೇಳಿ. ಹಾಗಾಗಿ ಸವರ್ಣ ದೀರ್ಘ ಸಂಧಿಗೆ ಡೆಫಿನೇಷನ್ ಕಲಿಸ್ಬೇಕಾದ್ರೂ ಸಹ ನಾವು ಈ ರೀತಿನೇ ಹೇಳ್ಕೊಡ್ತೀವಿ. ಆಕಾರದ ಮುಂದೆ ಆಕಾರವು, ಈ ಕಾಲದ ಮುಂದೆ ಈ ಕಾಲವು, ಉ ಕಾಲದ ಮುಂದೆ ಊಕಾರವು ಆದೇಶವಾಗಿ ಬಂದಾಗ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಸಂಧಿಗಳಲ್ಲಿ 4 ವಿಧ. ಮೊದಲನೇ ಸಂಧಿಯನ್ನು ಆಗ್ಲೇ ಹೇಳಿದೆ ಸವರ್ಣ ದೀರ್ಘ ಸಂಧಿ. ಈಗ ಎರಡನೇ ಸಂಧಿಯನ್ನ ಉದಾಹರಣೆ ಸಹಿತ ವಿವರಿಸ್ತಾ ಇದ್ದೀನಿ. ಎರಡನೇ ಸಂಧಿ ಯಾವುದು ಅಂದ್ರೆ ಗುಣಸಂಧಿ. ಈಗ ಗುಣಸಂಧಿಗೆ ಸಂಬಂಧಪಟ್ಟಂತಹ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ಆ ಕಾಲದ ಮುಂದೆ ಈ ಕಾಲ ಬಂದು ಏಕಾಲ ಆದೇಶವಾಗಿ ಬಂದ್ರೆ, ಹಾಗೂ ಆ ಕಾಲದ ಮುಂದೆ ಊಕಾರ ಬಂದು ಓಕಾರ ಆದೇಶವಾಗಿ ಬಂದ್ರೆ, ಹಾಗೆಯೇ ಆ ಕಾಲದ ಮುಂದೆ ರೂಕಾರ ಬಂದು ಅಲ್ಕಾರ ಆದೇಶವಾಗಿ ಬಂದ್ರೆ ಅದನ್ನ ಗುಣಸಂಧಿ ಅಂತೇಳಿ ಕರಿತೀವಿ. ನಮ್ಮ ಸಮಗ್ರ ಡೆಫಿನೇಷನ್ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇದೆ, ಅಷ್ಟು ಉದ್ದದ ಡೆಫಿನೇಷನ್ ಹೇಗಪ್ಪ ನಾವು ಇಟ್ಕೊಳ್ಳೋದು ಅಂತೇಳಿ, ಅದೊಂದೆರಡು ಮೂರು ಎಕ್ಸಾಂಪಲ್ಸ್ ಅನ್ನ ನೆನಪಿಸ್ಕೊಂಡ್ರೆ, ರೀಕಾಲ್ ಮಾಡಿದ್ರೆ, ಅವರ ಹೇಗೆ ಆಯ್ತು ಅನ್ನೋದನ್ನ ತಿಳ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಗುಣಸಂಧಿ ಅರ್ಥ ಆಗ್ತಾ ಹೋಗುತ್ತೆ. ಮೊದಲಿಗೆ ಬರೋಣ. ಆ ಕಾಲದ ಮುಂದೆ ಈ ಕಾಲ ಬಂದು ಏ ಕಾಲ ಆದೇಶವಾಗಿ ಬರ್ತಕ್ಕಂತಹ ಎಕ್ಸಾಂಪಲ್ಸ್ ಅನ್ನ ಎರಡನ್ನೇ ಹೇಳ್ತೀನಿ. ಆ ಎರಡರಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ರಮೇಶ, ರಮೇಶ ಅನ್ನೋದು ಒಂದು ಪದ. ಆ ಪದವನ್ನ ಬಿಡಿಸ್ಕೊಳ್ದಾಗ ರಮ ಪ್ಲಸ್ ಈಶ, ಅದನ್ನ ಕೂಡಿಸ್ಕೊಳ್ದಾಗ ರಮೇಶ. ನೋಡಿ, ರಮ ಅನ್ನೋತ್ರ ಆ ಇದೆ, ಎರಡನೇ ಪದದ ಮೊದಲ ಅಕ್ಷರ ಇ ಇದೆ, ಕೂಡಿಸ್ಕೊಳ್ದಾಗ ಆ ಸ್ಥಳದಲ್ಲಿ ಅಂದ್ರೆ ಮಾ ಅಕ್ಷರಕ್ಕೆ ಎ ಅಕ್ಷರ ಇದೆ, ರಮೇಶ. ಸಾಮಾನ್ಯವಾಗಿ ಮಧ್ಯದ ಪದದಲ್ಲಿ ಏಕಾಲ ಅಕ್ಷರಗಳು ಆದೇಶವಾಗಿ ಬಂದಿರ್ತವೆ, ರಮ ಪ್ಲಸ್ ಈಶ ರಮೇಶ. ಹಾಗೆ ಇನ್ನೊಂದು ಎಕ್ಸಾಂಪಲ್ಸ್ಗೆ ಬಂದಾಗ ದೇವೇಂದ್ರಗೆ ಬರೋಣ. ದೇವ ಪ್ಲಸ್ ಇಂದ್ರ, ಕೂಡ್ಸ್ ಬರೆದಾಗ ದೇವೇಂದ್ರ. ದೇವ ಅಂದಾಗ ಅಲ್ಲಿ ಆ ಇದೆ, ಪ್ಲಸ್ ಇಂದ್ರ ಅಂದಾಗ ಅಲ್ಲಿ ಇ ಇದೆ, ಕೂಡ್ಸ್ ಬರೆದಾಗ ದೇವೇಂದ್ರ ಆಗಿದೆ. ಅಂದ್ರೆ ಅಲ್ಲಿ ಏಕಾರವಾಗಿ ಆದೇಶವಾಗಿ ಬಂದಿರುತ್ತೆ. ಹಾಗಾಗಿ ದೇವೇಂದ್ರನು ಸಹ ಗುಣಸಂಧಿಗೆ ಉದಾಹರಣೆ. ಇನ್ನು ಅದರಲ್ಲಿ ಎರಡನೇ ಅಂಶಕ್ಕೆ ಬಂದಾಗ ಆ ಕಾಲದ ಮುಂದೆ ಊಕಾರ ಬಂದು ಓಕಾರ ಆದೇಶವಾಗಿ ಬಂದರೂ ಸಹ ಅದನ್ನು ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ. ಸೂರ್ಯ ಅಂದಾಗ ಮೊದಲ ಪದದ ಅಂತ್ಯಕ್ಷರದಲ್ಲಿ ಆಕಾರ ಇದೆ, ಎರಡನೇ ಪದದ ಮೊದಲ ಅಕ್ಷರದಲ್ಲಿ ಹೂ ಇದೆ. ಈ ಎರಡು ಅಂಶಗಳನ್ನ ಕೂಡಿಸ್ಕೊಳ್ತಾಗ ಅಲ್ಲಿ ಓ ಕಾಲ ಆದೇಶವಾಗಿ ಬಂದಿದೆ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಅಂದ್ರೆ ಆ ಕಾಲದ ಮುಂದೆ ಊಕಾರ ಬಂದು ಓಕಾರ ಆದೇಶವಾಗಿ ಬಂದ್ರೆ ಅದನ್ನು ನಾವು ಗುಣಸಂಧಿ ಅಂತೇಳಿ ಕರಿತೇವೆ. ಅದೇ ತರ ಯಾವ್ದು ಬೇಕಾದ್ರೂ ಉದಯ ಸೇರಿಸ್ಬೋದು, ಚಂದ್ರೋದಯ ಮಂಗಳೋದಯ ಯಾವ್ದು ಸೇರಿಸೋದು, ಅದೆಲ್ಲವೂ ಸಹ ಯಾವ್ದಕ್ಕೆ ಉದಾಹರಣೆ ಅಂತ ಅಂದ್ರೆ ಗುಣಸಂಧಿಗೆ ಉದಾಹರಣೆ.
ಈ ಗುಣಸಂಧಿಗೆ ಸಂಬಂಧಪಟ್ಟಂತೆ ನೀವು ಒಂದು 10 ಎಕ್ಸಾಂಪಲ್ಸ್ಗಳನ್ನ ಹುಡುಕಿ ಹುಡುಕಿ ಬಂದ್ರೆ ಸಹಜವಾಗಿ ನಿಮ್ಗೆ ಆ ಒಂದು ಸಂಧಿಯ ಬಗ್ಗೆ ಗ್ರಿಪ್ ಬರುತ್ತೆ. ಯಾಕಂದ್ರೆ ನಮ್ಮಲ್ಲ 10 ಹೆಸರುಗಳಿರ್ತಾವೆ, ಅನೇಕ ಹೆಸರುಗಳಿರ್ತಾವೆ. ಹೆಸರುಗಳನ್ನ ಬಿಡಿಸಿ ಬರೆಯೋದಕ್ಕೆ ಟ್ರೈ ಮಾಡಿ. ಎಲ್ಲಿ ದೀರ್ಘಾಕ್ಷರದ ಎಕ್ಸಾಂಪಲ್ಸ್ಗಳು, ಫಾರ್ ಎಕ್ಸಾಂಪಲ್ ಸರ್ವೇಶ, ಗುಣೇಂದ್ರ, ಚಂದ್ರೋದಯ, ಸೂರ್ಯೋದಯ, ಈ ರೀತಿಯ ಅಂಶಗಳನ್ನ ಪ್ರಯತ್ನ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅಲ್ಲಿ ಏನೋ ಒಂದು ಕಡೆ ಗುಣಸಂಧಿ ಅನ್ನುವ ಕಲಿಕೆ ಈಸಿ ಆಗುತ್ತೆ. ಬೇರೆ ಒಂದೇ ಒಂದು ಎಕ್ಸಾಂಪಲ್ ಇಟ್ಕೊಂಡು ಅದನ್ನೇ ನೋಡ್ತಾ ಇದ್ರೆ ನೀವು ಆ ಸಂಧಿಯ ಅಂಶದಲ್ಲಿ ಬಾಹ್ಯಾಟ್ ಮಾಡ್ಬೇಕಾಗುತ್ತೆ ಹೊರತು ಆಳವಾದ ತಿಳುವಳಿಕೆ ಸಾಧ್ಯ ಇರಲ್ಲ. ಇನ್ನು ಕೊನೆಯ ಅಂಶಕ್ಕೆ ಬಂದಾಗ, ಕೊನೆಯ ಅಂಶ ಅಂದರೆ ಆ ಕಾಲದ ಮುಂದೆ ಈ ಕಾಲವನ್ನು ಅಲ್ಲಿ ಹೇಳಿದ್ದೀನಿ. ಆ ಕಾಲದ ಮುಂದೆ ಉ ಕಾಲ ಬಂದು ಓ ಕಾಲ ಬಂದು ಬಂದಿರೋದನ್ನು ಎಕ್ಸಾಂಪಲ್ ಹೇಳಿದ್ದೀನಿ. ಈಗ ಕೊನೆಯ ಅಂಶ ಆ ಕಾಲದ ಮುಂದೆ ರೂ ಕಾಲ ಬಂದು ಅರ್ಕಾರ ಆದೇಶವಾಗಿ ಬಂದರೆ ಅದನ್ನೂ ಸಹ ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಹಾ ಪ್ಲಸ್ ಋಷಿ, ಮೊದಲ ಪದದ ಅಂತ್ಯಾಕ್ಷರದಲ್ಲಿ ಆ ಇದೆ, ಎರಡನೇ ಪದದ ಮೊದಲ ಅಕ್ಷರದಲ್ಲಿ ರೂ ಇದೆ, ಕೂಡ್ಸ್ ಬರೆದಾಗ ಆ ರೂಕಾರ ಹೋಗಿ ಅರ್ಕಾರ ಆಗಿದೆ, ಮಹರ್ಷಿ. ನೆಕ್ಸ್ಟ್ ದೇವರ್, ದೇವರ್ಷಿ ಅಂದ್ರೆ ದೇವ ಪ್ಲಸ್ ಋಷಿ, ದೇವರ್ಷಿ ಅಂದ್ರೆ ಸಾಮಾನ್ಯವಾಗಿ ಋಷಿ. ಎರಡನೇ ಪದದಲ್ಲಿ ಋಷಿ ಅಕ್ಷರ ಪದಗಳನ್ನೇ ನಾವು ಕಾಣ್ತೀವಿ. ಕೂಡ್ಸ್ ಬರೆದಾಗ ರೂಕಾರ ಹೋಗಿ ಅರ್ಕಾರವಾಗಿ ಆಗಿರುತ್ತೆ. ಹಾಗಾಗಿ ಅದನ್ನು ಸಹ ನಾವು ಗುಣಸಂಧಿ ಅಂತೇಳಿ ಕರಿತೇನೆ. ಆತ್ಮೀಯ ವಿದ್ಯಾರ್ಥಿಗಳ ಗುಣಸಂಧಿಯ ಬಗ್ಗೆ ತಿಳ್ಕೊಬೇಕಾದ್ರೆ ದಯವಿಟ್ಟು ಮೂರು ಅಂಶಗಳನ್ನ, ಮೂರು ಲೈನ್ಗಳನ್ನ ಬಾಹ್ಯಟ್ ಮಾಡಿ. ಆ ಕಾಲದ ಮುಂದೆ ಈ ಕಾಲ ಬಂದು ಏಕಾರ, ಆ ಕಾಲದ ಮುಂದೆ ಊ ಕಾಲ ಬಂದು ಓಕಾರ, ಆ ಕಾಲದ ಮುಂದೆ ರೂಕಾರ ಬಂದು ಅರ್ಕಾರ ಆದೇಶವಾಗಿ ಬಂದ್ರೆ ಅದನ್ನ ನಾವು ಗುಣಸಂಧಿ ಎಂದು ಕರೆಯುತ್ತೇವೆ. ಸಂಸ್ಕೃತ ಸಂಧಿಗಳಲ್ಲಿ ಆದ ಎರಡು ಅಂಶಗಳನ್ನು ತಿಳ್ಕೊಂಡ್ವಿ, ಒಂದು ಸವರ್ಣ ದಿವ್ಯ ಸಂಧಿ, ಎರಡನೇದು ಗುಣಸಂಧಿ. ಈಗ ಮೂರನೇ ಅಂಶಕ್ಕೆ ಬರೋಣ, ಇದು ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅತ್ಯಂತ ಸರಳ ಮತ್ತು ಸುಲಭವಾಗಿರ್ತಕ್ಕಂಥ ಸಂಧಿಗಳು ಆತ್ಮೀಯ ವಿದ್ಯಾರ್ಥಿಗಳೇ. ಯಾಕಂದ್ರೆ ನೀವು ಇಲ್ಲಿ ಎರಡು ಅಕ್ಷರ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು, ಒಂದು ಐ, ಇನ್ನೊಂದು ಔ. ಐ ಮತ್ತು ಔ ಅಕ್ಷರಗಳನ್ನ ನಿಮ್ಮ ನೆನಪಿನಲ್ಲಿ ಇಟ್ಕೊಂಡ್ರೆ ಅದು ನಿಮ್ಗೆ ಏನು ಅಂದ್ರೆ ಆಗಲೇ ನಿಮ್ಗೆ ವೃದ್ಧಿ ಸಂಧಿ ನಿಮ್ಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಏನಕ್ಕೆ ಅಂದ್ರೆ ಮೊದಲ ಪದದ ಅಂತ್ಯಾಕ್ಷರದಲ್ಲಿ ಯಾವಾಗಲೂ ಆಕಾರಗಳೇ ಇರ್ತವೆ, ಕೂಡ್ಸ್ ಬರೆದಾಗ ವ್ಯತ್ಯಾಸಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಒಂದೊಂದು ಎಕ್ಸಾಂಪಲ್ಗೆ ಬರೋಣ. ಏಕ ಪ್ಲಸ್ ಏಕ ಏಕೈಕ, ಏಕ ಪ್ಲಸ್ ಏಕ ಏಕೈಕ, ಬಿಡ್ಸ್ ಬರೆದಾಗ ಏಕ ಕ ಆ ಇದೆ, ಬಿಡ್ಸ್ ಎರಡನೇ ಪದ ಮೊದಲ ಅಕ್ಷರ ಎ ಇದೆ, ಕೂಡ್ಸ್ ಬರೆದಾಗ ಅಲ್ಲಿ ಐಕಾರ ಬಂದಿದೆ. ಅಂದ್ರೆ ಹೊಸದಾಗಿ ಐಕಾರ ಆದೇಶವಾಗಿ ಬಂದಿರೋದ್ರಿಂದ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ಕೆಲವು ಟೈಮಲ್ಲಿ ಅದೇ ಅಕ್ಷರನು ಬರುತ್ತೆ. ಫಾರ್ ಎಕ್ಸಾಂಪಲ್, ಮತ ಐಕ್ಯಕ್ಕೆ ಬರೋಣ. ಮತ ಪ್ಲಸ್ ಐಕ್ಯ, ಕೂಡ್ಸ್ ಬರೆದಾಗ ಮತ ಐಕ್ಯ. ಅಂದ್ರೆ ಕೆಲವು ಟೈಮಲ್ಲಿ ಐಕಾರ ಹೊಸದಾಗಿ ಬರುತ್ತೆ, ಕೆಲವು ಟೈಮಲ್ಲಿ ಅಲ್ಲಿರ್ತಕ್ಕಂಥ ಐಕಾರ ಹಾಗೆಯೇ ಮುಂದುವರಿಯುತ್ತೆ. ಹಾಗಾಗಿ ಅವೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ವೃದ್ಧಿ ಸಂಧಿಗೆ ಸಿಂಪಲ್ ಡೆಫಿನೇಷನ್, ಐಕಾರ ಆದೇಶ ಆಕಾರದ ಮುಂದೆ ಏಕಾರ ಬಂದು ಐಕಾರ ಆದೇಶವಾಗಿ ಬಂದರೂ ಸಹ ಅದನ್ನ ವೃದ್ಧಿ ಸಂಧಿ ಅಂತೀವಿ. ಅಥವಾ ಆ ಕಾಲದ ಮುಂದೆ ಐಕಾರ ಬಂದು ಆ ಐಕಾರ ಹಾಗೆ ಮುಂದುವರೆದ್ರೂ ಸಹ ಅದನ್ನು ನಾವು ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ಇನ್ನು ಎರಡನೇ ಅಂಶದಲ್ಲಿ ಬಂದಾಗ ಔ. ಯಾಕೆಂದ್ರೆ ನಾನು ಹೇಳಿದ್ರೆ ನಿಮ್ಗೆ ಎರಡು ಅಕ್ಷರ ನಾಪ ಇಟ್ಕೊಡಿ ಅಂತ, ಒಂದು ಐ ಇನ್ನೊಂದು ಔ. ಔ ಅಕ್ಷರಕ್ಕೆ ಬಂದಾಗ ಫಾರ್ ಎಕ್ಸಾಂಪಲ್ ಸಿದ್ಧ ಔಷಧ, ಸಿದ್ಧ ಪ್ಲಸ್ ಔಷಧ ಕೂಡಿಸ್ ಬರೆದಾಗ ಸಿದ್ಧ ಔಷಧ. ಮೊದಲ ಪದದ ಅಂತ್ಯಾಕ್ಷರದಲ್ಲಿ ಆಕಾರವೇ ಇರುತ್ತೆ, ಎರಡನೇ ಪದದ ಮೊದಲ ಅಕ್ಷರದಲ್ಲಿ ಹೌಕಾರ ಇದೆ, ಕೂಡಿಸ್ ಬರೆದಾಗ ಆ ಹೌಕಾರ ಆದೇಶ ಹಾಗೆ ಮುಂದುವರೆದಿದೆ, ಹೌಕಾರದಲ್ಲಿ ಬದಲಾವಣೆಗಳೇ ಇಲ್ಲ. ಹಾಗಾಗಿ ಅದನ್ನ ಸಿದ್ಧೌಷಧವನ್ನ ನಾವೇನಂತ ಕರಿತೀವಿ ಅಂದ್ರೆ ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ಹಾಗೆ ಇನ್ನೊಂದು ಅಂಶಕ್ಕೆ ಬಂದಾಗ ವನೌಷಧ ಅಂತಕ್ಕಂತಹ ಪದ ಒಂದಲ್ಲೂ ಅಷ್ಟೇ, ವನ ಪ್ಲಸ್ ಔಷಧ ಅಂತಲೂ ಬರೀತಾರೆ. ಕೆಲವು ಬುಕ್ಸ್ಗಳಲ್ಲಿ ಔಷಧ ಕೊಟ್ಟಿರ್ತಾರೆ, ಕೂಡಿಸ್ಕೊಂಡಾಗ ಅದು ಸಹ ಏನಾಗುತ್ತೆ ಅಂದ್ರೆ ವನೌಷಧ ಆಗುತ್ತೆ. ಅಂದ್ರೆ ಕೆಲವು ಟೈಮಲ್ಲಿ ಔಕಾರ ಇರುತ್ತೆ ಹಾಗೆ ಬರುತ್ತೆ, ಕೆಲವು ಟೈಮಲ್ಲಿ ಓಕಾರ ಇರುತ್ತೆ ಕೂಡಿಸ್ಕೊಂಡಾಗ ಅದು ಔಕಾರವಾಗಿ ಬರುತ್ತೆ. ಒಟ್ಟಲ್ಲಿ ಒಂದು ಪದವನ್ನ ನೋಡಿದಾಗ ಮತ ಐಕ್ಯ, ಭಾವೈಕ್ಯ, ವನೌಷಧ, ಸಿದ್ಧ ಔಷಧ, ಹೀಗೆ ಮಧ್ಯದಲ್ಲಿ ಐ ಮತ್ತು ಔ ಅಕ್ಷರಗಳೇನಾದ್ರು ಇದ್ರೆ ಅದನ್ನ ನಾವೇನನ್ಬೋದು, ಸರಳವಾಗಿ ಸುಲಭವಾಗಿ ವೃದ್ಧಿ ಸಂಧಿ ಅಂತ ಹೇಳಿ ಕರಿಬಹುದು. ವೃದ್ಧಿ ಸಂಧಿಗೆ ಡೆಫಿನೇಷನ್ ಸ್ವಲ್ಪ ಕ್ಲಿಷ್ಟ ಏನಲ್ಲ, ಕ್ಲಿಷ್ಟ ಏನಿಲ್ಲ. ಯಾಕಂದ್ರೆ ಎರಡರ ಮೊದಲ ಪದ ಅಂತ್ಯಕ್ಷದಲ್ಲಿ ಯಾವಾಗಲೂ ಆಕಾರನೇ ಇರುತ್ತೆ, ಕೆಲವು ಟೈಮಲ್ಲಿ ಎ ಇರುತ್ತೆ ಐ ಆಗಿ ಬದಲಾವಣೆ ಆಗುತ್ತೆ, ಕೆಲವು ಟೈಮಲ್ಲಿ ಐ ಇರುತ್ತೆ ಅದು ಐ ಆಗಿ ಮುಂದುವರಿಯುತ್ತೆ, ಕೆಲವು ಟೈಮಲ್ಲಿ ಫಸ್ಟ್ ಪದದಲ್ಲಿ ಆನೆ ಸಹಜವಾಗಿ ಹೌ ಇರುತ್ತೆ ಅದು ಕೂಡ್ಸ್ ಬರೆದಾಗಲೂ ಸಹ ಹೌ ಆಗಿ ಮುಂದುವರಿಯುತ್ತೆ, ಕೆಲವು ಟೈಮಲ್ಲಿ ಓ ಇರುತ್ತೆ ಅದು ಹೌ ಆಗಿ ಮುಂದುವರಿಯುತ್ತೆ. ಅಷ್ಟೊಂದು ಡೀಪ್ ಆಗಿ ಹೋಗ್ಲೇಬೇಡಿ. ಐ ಮತ್ತು ಅವ ಅಕ್ಷರಗಳು ವೃದ್ಧಿ ಸಂಧಿ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬಂದ್ರೆ ಸಾಕು,
ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ನಾಲ್ಕೈದು ಎಕ್ಸಾಂಪಲ್ಸ್ ನ ಬಾಹ್ಯಾಟ್ ಮಾಡ್ಕೊಳ್ಳಿ. ಆ ಬಾಹ್ಯಾಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಡೆಫಿನೇಷನ್ ಸಹ ನಿಮ್ಗೆ ಏನಾಗುತ್ತೆ, ಮನನ ಆಗುತ್ತೆ. ಮತ ಪ್ಲಸ್ ಐಕ್ಯ, ಮತ ಐಕ್ಯ ಭಾವ ಪ್ಲಸ್ ಐಕ್ಯ ಭಾವ ಐಕ್ಯ, ಸಿದ್ಧ ಪ್ಲಸ್ ಔಷಧ ಸಿದ್ಧ ಔಷಧ, ಈ ರೀತಿಯ ಅಂಶಗಳನ್ನೇ ಉದಾಹರಣೆಗಳನ್ನೇ ನಾವು ವೃದ್ಧಿ ಸಂಧಿಗಳಲ್ಲಿ ಕಾಣ್ತೀವಿ. ಸಂಸ್ಕೃತ ಸಂಧಿಗಳಲ್ಲಿ ಕೊನೆಯ ಸಂಧಿ, ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಕೊನೆಯ ಸಂಧಿ ಎಂಡ್ ಸಂಧಿ. ಎಂಡ್ ಸಂಧಿಗೆ ಡೆಫಿನೇಷನ್ ಹೇಳ್ಬೇಕಂದ್ರೆ ಸವರ್ಣವಲ್ಲದ ಅಕ್ಷರಗಳ ಮುಂದೆ ಯಾವತ್ತು ವಾವತ್ತು ರಾವತ್ತು ಅಕ್ಷರಗಳು ಆಗಮವಾದದನ್ನ ನಾವು ಎಂಡ್ ಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇನ್ನೂ ಸರಳವಾಗಿ ಹೇಳ್ಬೇಕು ಅಂದ್ರೆ ಮೊದಲ ಪದದ ಅಂತ್ಯದಲ್ಲಿ ಆಕಾರ ಹೊರತುಪಡಿಸಿ ಬೇರೆ ಸ್ವರಾಕ್ಷರಗಳಿರ್ಬೇಕು. ಕೂಡ್ಸ್ ಬರೆದಾಗ ಯಾ ವಾ ಮತ್ತು ರಾ ಒತ್ತಕ್ಷರಗಳು ಆಗಮವಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡ್ ಸಂಧಿ ಅಂತ ಹೇಳಿ ಕರಿತೀವಿ. ಒಂದು ಎರಡ್ ಮೂರು ಎಕ್ಸಾಂಪಲ್ಸ್ ಅನ್ನ ಹೇಳ್ತೇನೆ. ಮೊದಲು ಅತ್ಯಂತಗೆ ಬರೋಣ. ಅತ್ಯಂತ ಅನ್ನೋದು ಒಂದು ಸಂಧಿ ಪದ. ಬಿಡ್ಸ್ ಬರೆದಾಗ ಅತಿ ಪ್ಲಸ್ ಅಂತ, ಕೂಡ್ಸ್ ಬರೆದಾಗ ಅತ್ಯಂತ. ಅತಿ ಪ್ಲಸ್ ಅಂತ ಇಲ್ಲಂದಾಗ ಮೊದಲ ಪದದ ಅಂತ್ಯದಲ್ಲಿ ಈ ಅಕ್ಷರ ಇದೆ, ಎರಡನೇ ಪದದ ಮೊದಲ ಅಕ್ಷರದಲ್ಲಿ ಆ ಅಕ್ಷರ ಇದೆ. ಕೂಡ್ಸ್ ಬರೆದಾಗ ಯಾವ ಒತ್ತಕ್ಷರವಾಗಿ ಬಂದಿದೆ. ಆಗಮ ಸಂಧಿನಲ್ಲಿ ಯಾ ಅನ್ನೋ ವ್ಯಂಜನಾಕ್ಷರ ಆಗಮವಾಗಿ ಬರುತ್ತೆ, ಅದೇ ಎಂಡ್ ಸಂಧಿನಲ್ಲಿ ಯಾ ಒತ್ತಕ್ಷರವಾಗಿ ಬರುತ್ತೆ. ಯಾವ ಒತ್ತಕ್ಷರವಾಗಿ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡ್ ಸಂಧಿ ಅಂತೇಳಿ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಬಂದ್ರೆ ಗತ್ಯಂತರ, ಗತಿ ಪ್ಲಸ್ ಅಂತರ ಗತ್ಯಂತರ. ಅಲ್ಲೂ ನೋಡಿ ಮೊದಲ ಪದ ಅಂತ್ಯದಲ್ಲಿ ಈ ಇದೆ, ಎರಡನೇ ಪದ ಮೊದಲ ಅಕ್ಷರ ಆ ಇದೆ, ಕೂಡಿಸ್ಬಾರ್ದಾಗ ಯಾ ಒತ್ತಕ್ಷರವಾಗಿ ಬಂದಿದೆ. ಹಾಗಾಗಿ ಅದನ್ನು ಸಹ ನಾವು ಎಂಡ್ ಸಂಧಿ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಮುಂದಿನ ಎಕ್ಸಾಂಪಲ್ಸ್ ಹೇಳಿದಾಗ ಮನ್ವಂತರ, ಮನ್ವಂತರ ಪದವನ್ನು ಬಿಡಿಸ್ಬಾರ್ದಾಗ ಮನು ಪ್ಲಸ್ ಅಂತರ, ಮನು ಪ್ಲಸ್ ಅಂತರ. ಮೊದಲ ಪದದ ಅಂತ್ಯಾಕ್ಷರದಲ್ಲಿ ಊ ಇದೆ, ಎರಡನೇ ಪದದ ಮೊದಲ ಅಕ್ಷರ ಆ ಇದೆ, ಕೂಡಿಸ್ಬಾರ್ದಾಗ ವಾ ಅನ್ನುವ ಒತ್ತಕ್ಷರ ಆಗಮವಾಗಿದೆ. ಹಾಗಾಗಿ ನಾವು ಮನ್ವಂತರವನ್ನು ಸಹ ನಾವೇನಂತ ಕರಿತೀವಿ ಅಂದ್ರೆ ಎಂಡ್ ಸಂಧಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ನ ಲಾಸ್ಟ್ ಒನ್, ಇಲ್ಲಿ ರೂಕಾರದ ಮುಂದೆ ರಾಕಾರ ರಾ ಒತ್ತಕ್ಷರವಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಪಿತೃ ಪ್ಲಸ್ ಅರ್ಜಿತ, ಕೂಡ್ಸ್ ಬರ್ದಾಗ ಪಿತ್ರ. ಮೊದಲ ಪದದ ಅಂತ್ಯಾಕ್ಷರದಲ್ಲಿ ರೂಕಾರ ಇದೆ, ಎರಡನೇ ಪದದ ಮೊದಲ ಅಕ್ಷರದಲ್ಲಿ ಆಕಾರ ಇದೆ, ಆದ್ರೆ ಕೂಡ್ಸ್ ಬರ್ದಾಗ ಅಲ್ಲಿ ರಾ ಒತ್ತಕ್ಷರವಾಗಿ ಬಂದಿದೆ, ಅಂದ್ರೆ ಪಿತ್ರಾಜಿತ. ತಾಗೆ ಹಾಗೆ ರಾ ಒತ್ತಕ್ಷರ ಇದೆ ನೋಡಿ ಮಕ್ಕಳೇ. ಹಾಗಾಗಿ ಇದನ್ನು ಸಹ ನಾವು ಎಂಡ್ ಸಂಧಿ ಅಂತ ಹೇಳಿ ಕರಿತೀನಿ. ಈ ಮೂರನ್ನು ಒಟ್ಟಿಗೆ ಹೇಳ್ತಾ ಕೇಳಿ, ಯಾ ಒತ್ತಕ್ಷರ ಇರಬೇಕು ಅಥವಾ ವಾ ಒತ್ತಕ್ಷರವಾಗಿ ಬಂದಿರಬೇಕು ಅಥವಾ ರಾ ಒತ್ತಕ್ಷರವಾಗಿ ಬಂದಿರಬೇಕು. ಈ ಮೂರು ಅಕ್ಷರಗಳನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಎಂಡ್ ಸಂಧಿಯ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ ಅನ್ನುವ ಅಂಶದಲ್ಲಿ. ಯಾಕೆಂದ್ರೆ ಬೇರೆ ಇನ್ಯಾವುದೇ ಸಂಧಿಗಳಲ್ಲಿ ಈ ರೀತಿಯ ಯಾ ವಾ ಮತ್ತು ರಾ ಒತ್ತಕ್ಷರಗಳು ಆಗಮವಾಗ್ತಕ್ಕಂತಹ ಉದಾಹರಣೆಗಳು ಸಿಗೋದೇ ಇಲ್ಲ. ಒಟ್ಟಾಗಿ ಇವತ್ತು ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ತಿಳಿಸಿದ್ದೀನಿ. ಮತ್ತೊಮ್ಮೆ ಸರಳವಾಗಿ ಹೈಲೈಟ್ ಮಾಡಿ ಬಿಡ್ತೀನಿ. ಮೊದಲಿಗೆ ಬಂದಾಗ ಸವರ್ಣ ದೀರ್ಘ ಸಂಧಿಗೆ ಬರೋಣ. ಸವರ್ಣ ದೀರ್ಘ ಸಂಧಿಗೆ ಬಂದಾಗ ಮೊದಲ ಪದ ಅಂತ್ಯಾಕ್ಷರ, ಎರಡನೇ ಪದದ ಮೊದಲ ಅಕ್ಷರದಲ್ಲಿ ಒಂದೇ ರೀತಿಯ ಸ್ವರ ಅಕ್ಷರಗಳಿರ್ತವೆ, ಅದೇ ಜಾತಿಯ ದೀರ್ಘ ಅಕ್ಷರ ಬರುತ್ತೆ. ಫಾರ್ ಎಕ್ಸಾಂಪಲ್ ಪದಾರ್ಥ, ಮಹಾತ್ಮ ಹಾಗೆ. ಇನ್ನು ಎರಡನೇ ಅಂಶಕ್ಕೆ ಬಂದಾಗ ಗುಣಸಂಧಿಗೆ ಹೇಳ್ಕೊಟ್ಟೆ. ಗುಣಸಂಧಿನಲ್ಲಿ ಮಾತ್ರ ಮೂರು ಅಂಶಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಮೊದಲ ಪದದ ಅಂತ್ಯಾಕ್ಷರದಲ್ಲಿ ಆ ಆಕಾರ ಇರುತ್ತೆ, ಅದು ಸಹಜ ಬಿಟ್ಬಿಡಿ. ಆಕಾರದ ಮುಂದೆ ಈಕಾರ ಬಂದಾಗ ಏಕಾರ ಬರುತ್ತೆ, ಫಾರ್ ಎಕ್ಸಾಂಪಲ್ ಗಣೇಶ. ಆಕಾರದ ಮುಂದೆ ಊಕಾರ ಬಂದು ಓಕಾರ ಬರುತ್ತೆ, ಫಾರ್ ಎಕ್ಸಾಂಪಲ್ ಸರ್ವೋದಯ. ಹಾಗೆ ಆಕಾರದ ಮುಂದೆ ಋಕಾರ ಬಂದು ಅಲ್ಕಾರ ಬರುತ್ತೆ, ಉದಾಹರಣೆಗೆ ಮಹರ್ಷಿ. ಹಾಗೆ ಇನ್ನು ಮೂರನೇ ಸಂಧಿಗೆ ಬಂದಾಗ ವೃದ್ಧಿ ಸಂಧಿ, ಅತ್ಯಂತ ಸರಳ. ಎರಡೇ ಎರಡು ಅಕ್ಷರ ಜ್ಞಾಪಕ ಇಟ್ಕೊಳ್ಳಿ. ಐ ಮತ್ತು ಔ ಅಕ್ಷರಗಳು ಬಂದಾಗ ಅದನ್ನು ನಾವು ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಭಾವೈಕ್ಯ, ಮತೈಕ್ಯ. ಹಾಗೆ ಇನ್ನು ಕೊನೆಯದಾಗಿ ಈಗ ಹೇಳಿದ್ದು ಎಂಡ್ ಸಂಧಿ. ಎಂಡ್ ಸಂಧಿ ಬಂದಾಗ ಅತ್ಯಂತ ಸರಳ, ಇಲ್ಲಿ ಒತ್ತಕ್ಷರಗಳು ಬರ್ತವೆ. ಯಾವತ್ತು ವಾವತ್ತು ರಾವತ್ತು ಅಕ್ಷರಗಳು ಹೊಸದಾಗಿ ಬಂದಾಗ ಅದನ್ನು ನಾವು ಎಂಡ್ ಸಂಧಿ ಅಂತೇಳಿ ಕರಿತೀವಿ. ಧನ್ಯವಾದಗಳು.